ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿರುವಂತಹ ಬ್ರೇಕಿಂಗ್ ಇದೀಗ ಲಭ್ಯವಾಗ್ತಾ ಇದೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈಗ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಹೂಗುಚ್ಛವನ್ನ ತಂದಿದ್ದಾರೆ, ಅವ್ರನ್ನ ಆಹ್ವಾನಿಸ್ತಾ ಇದ್ದಾರೆ ಮನೆಗೆ, ಶ್ರೀನಿವಾಸ್ ಪ್ರಸಾದ್ ಮನೆಗೆ. ಎಸ್, ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್, ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಇವರ ಇಬ್ಬರ ಮಧ್ಯೆ ಸಹ ಮುನಿಸಿತ್ತು. ಈಗ ಈ ಒಂದು ಮುನಿಸನ್ನ ಮರೆತು ಇಬ್ರು ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇಬ್ರು ಸಂತೋಷದಲ್ಲಿದ್ದಾರೆ. ಸಿದ್ದರಾಮಯ್ಯರಿಂದ ಅವರಿಗೆ ಒಂದು ಮುನಿಸಿತ್ತು, ಇಬ್ಬರ ಮಧ್ಯದಲ್ಲಿರುವಂತಹ ಮುನಿಸು ಇದೀಗ ಮರೆಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು. ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ನೀಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಸಿದ್ದರಾಮಯ್ಯರಿಂದ ದೂರ ಉಳಿದಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸಿಎಂ 6 ವರ್ಷದ ಮುನಿಸನ್ನ ಮರೆತು ಒಂದಾಗಿ ನಿಂತು ಚುನಾವಣೆಗೆ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಈ ಮೂಲಕ ಶ್ರೀನಿವಾಸ್ ಪ್ರಸಾದ್ ಸಪೋರ್ಟ್ ಯಾರಿಗೆ ಅನ್ನೋ ಪ್ರಶ್ನೆ ಇದೀಗ ಶುರುವಾಗಿರುವಂತದ್ದು. ಬಿಜೆಪಿ ನಾಯಕರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರವಿ, ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಭೇಟಿ ಎಷ್ಟು ಮಹತ್ವದಾಗಿದೆ? ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಮಹತ್ತರದ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಿರುತ್ತೆ. ಕಾರಣ, ಈವರೆಗೆ ಹಾವು ಮುಂಗುತ್ತಿ ಅಂತಿದ್ದಂತಹ ಸಿದ್ದರಾಮಯ್ಯ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸದ್ಯ ಇವತ್ತು ಪರಸ್ಪರ ಭೇಟಿಯಾಗಿದ್ದಾರೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದಕ್ಕೆ ಇದು ತಾಜಾ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಿರುತ್ತೆ. ಕಾರಣ, ಈವರೆಗೆ ಅಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಕಡಾಖಂಡಿತವಾಗಿ ಅವರು ಖಂಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರು. ಪ್ರತಿ ಹಂತದಲ್ಲೂ ಕೂಡ ಅವರನ್ನ ಟೀಕಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರು, ಅವ್ರ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನು ನೀಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರು. ಇದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಹರಿಯಾಯ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರ ನಡುವೆ ಕೂಡ ವೈಮನಸ್ಸು ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಖಾಡಕ್ಕೆ ಧುಮುಕುವಂತಹ ಕೆಲಸಕ್ಕೆ ಮುಂದಾಗಿದ್ದು, ಇಷ್ಟೆಲ್ಲ ವೈರುದ್ಧಗಳ ನಡುವೆ ಇವತ್ತು ಪರಸ್ಪರ ಇಬ್ಬರು ಕೂಡ ಭೇಟಿಯನ್ನು ಹಾಕಿದ್ದಾರೆ. ಇಬ್ರು ಕೂಡ ಪರಸ್ಪರ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಈಗಷ್ಟೇ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿ ಇಬ್ಬರು ಕೂಡ ಉಭಯ ಶಿಕ್ಷಣ ಪತ್ರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪರಸ್ಪರ ಆರೋಗ್ಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಆರೋಗ್ಯದ ಕುರಿತಂತೆ ಇಬ್ರು ಕೂಡ ಮಾತುಕತೆ ನಡೆಸುತ್ತಾರೆ. ಅಂದ್ರೆ ಪ್ರತ್ಯೇಕವಾಗಿ ಕೊಟ್ಟಿಗೆ ತೆರಳಿ ಇಬ್ರು ಕೂಡ ಒಬ್ಬರಿಗೊಬ್ರು ಮಾತನಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಬ್ರು ಕೂಡ ಪರಸ್ಪರ ಕೈಕೈಯನ್ನು ಹಿಡಿದುಕೊಂಡು ಸಂಕಷ್ಟದಲ್ಲಿ ನಗು ಮುಖದಲ್ಲಿ ಮಾತನಾಡ್ತಿದ್ದಾರೆ. ಅಂದ್ರೆ ಮಳೆಗೆ ಬಂದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಖುದ್ದು ಸಿಎಂ ಸಿದ್ದರಾಮಯ್ಯವರನ್ನ ಖುದ್ದು ವಿ ಶ್ರೀನಿವಾಸ್ ಪ್ರಸಾದ್ ಅವರೇ ಬರಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದು, ಜೊತೆ ಜೊತೆಗೆ ಮಾತನಾಡ್ತಾ ಅವರು ಇಬ್ರು ಅಂದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸುವ ಕಾರಣಕ್ಕಾಗಿ ಇಬ್ರು ನಡುವೆ ಕೂಡ ಒಂದಷ್ಟು ಮಾತುಕತೆಗಳು ಕೂಡ ನಡೀತಿದೆ. ಇಬ್ರು ಕೂಡ ಈಗ ಸದ್ಯ ಅಂದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತಹ ಸಂದರ್ಭದಲ್ಲಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡುತ್ತಿರುವುದು ಸಾಕಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೆಚ್ಚು ಮಾಡ್ತೀವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಒಂದು ಚುನಾವಣೆಯಲ್ಲಿ ಈ ಒಂದು ಇವರು ಭೇಟಿಯಾಗಿರುವಂತದ್ದು ಎಷ್ಟು ಮಹತ್ತರವಾಗಿರಬಹುದು ಅಂತ ಹೇಳ್ತೀರಾ? ಖಂಡಿತವಾಗ್ಲು, ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶತಾಯಗತಾಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೇಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದಾರೆ. ಆ ಕಾರಣಕ್ಕಾಗಿಯೇ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಕಳೆದ ಹಲವು ದಿನಗಳಿಂದ ಚುನಾವಣೆ ಘೋಷಣೆ ಆದ ಬಳಿಕ 3 ಬಾರಿ ಮೈಸೂರಿಗೆ ಆಗಮಿಸಿದ್ದಾರೆ. ನಿನ್ನೆ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರವನ್ನು ನಡೆಸಿದ್ರು. ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರವಾಗಿ ಅವರು ಪ್ರಚಾರದಲ್ಲಿ ತೊಡಗಿದ್ರು.
ಮಹಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರ ಪರವಾಗಿ ಪ್ರಚಾರಕ್ಕೆ ನಿಂತಿರುವ ಕಾರಣ ಅಂತಂದ್ರೆ, ಒಂದು ಅತ್ಯಾಪ್ತ ಗೆಳೆಯನ ಮಗನನ್ನ ಗೆಲ್ಸ್ಕೊಳ್ಳೋದು, ಇನ್ನೊಂದು ರಾಜ್ಯ ರಾಜಕಾರಣದಲ್ಲಿ ಇಬ್ಬರ ನಡುವಿನ ಸಾಮೀಪ್ಯವನ್ನ ತೆಗೆದುಕೊಳ್ಳೋದು. ಹಾಗಾಗಿ ಇಬ್ಬರ ನಡುವೆ ಈಗ ಸಾಕಷ್ಟು ಅಂದ್ರೆ ವೈರುಧ್ಯಗಳಿದ್ರು ಕೂಡ ಈಗ ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. ಭೇಟಿಯಾಗಿ ಪರಸ್ಪರ ಮಾತುಕತೆ ನಡೆಸಿದ್ದಾರೆ, ಇಬ್ರು ಕೂಡ ಉಭಯ ಕುಶಲೋಪಚರಣೆ ನಡೆಸಿದ್ದಾರೆ. ನಿಜಕ್ಕೂ ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮೇಜರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಬ್ಬರು ನಾಯಕರುಗಳು ಈಗ ಒಗ್ಗೂಡ್ತಿರೋದು, ಒಂದು ವೇಳೆ ಒಗ್ಗೂಡಿದ್ರೆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಅಲ್ಲದೆ ಇಡೀ ರಾಜ್ಯಾದ್ಯಂತ ಒಂದಷ್ಟು ಮತಗಳನ್ನು ಕ್ರೋಢೀಕರಣಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅದು ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ವರ್ಚಸ್ಸು ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಪ್ಲಸ್ ಆಗುತ್ತೆ, ಇಬ್ಬರು ಅಭ್ಯರ್ಥಿಗಳ ಗೆಲುವಿಗೆ ಅದು ಕಾರಣ ಆಗ್ಬೋದು. ಆ ಕಾರಣಕ್ಕಾಗಿ ಈ ಭೇಟಿ ಮಹತ್ತರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಈಗ ಕಳೆದ ಹಲವು ವರ್ಷಗಳಿಂದ ಸಹ ಸಿದ್ದರಾಮಯ್ಯರಿಂದ ದೂರ ಉಳಿದಿದ್ದು ಶ್ರೀನಿವಾಸ್ ಪ್ರಸಾದ್ ಅವರು, ಈಗ ಇವರಿಬ್ರು ಒಂದಾಗಿದ್ದಾರೆ, ಮುಂದೆ ಏನೆಲ್ಲ ಏನೆಲ್ಲ ರಾಜಕೀಯದಲ್ಲಿ ಬದಲಾವಣೆ ಆಗಬಹುದು ಅಂತ? ಖಂಡಿತವಾಗ್ಲೂ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಅಂತ ತಪ್ಪಾಗಿಲ್ಲ. ಯಾಕಂದ್ರೆ ಈ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದಕ್ಕೆ ಇದೇ ತಾಜಾ ನಿದರ್ಶನ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಸಾಕಷ್ಟು ವೈರುಧ್ಯವನ್ನ ಇಟ್ಕೊಂಡಿದ್ರು, ಇಬ್ಬರು ಕೂಡ ಪರಸ್ಪರ ವಾಗ್ದಾಳಿಯನ್ನು ನಡೆಸುವಂತ ಕೆಲಸಕ್ಕೆ ಬಂದಾಗಿದ್ರು. ಲೋಕಸಭಾ ಚುನಾವಣೆ ಆಗ್ಬೋದು, ವಿಧಾನಸಭಾ ಚುನಾವಣೆ ಆಗ್ಬೋದು, ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಚುನಾವಣೆ ಹಾಗೂ ಅವರ ಅಳಿಯ ಹರ್ಷವರ್ಧನ್ ಅವರ ಚುನಾವಣೆ, ಎರಡೂ ಚುನಾವಣೆಗಳಲ್ಲೂ ಕೂಡ ವಿರುದ್ಧವಾಗಿ ಅವರು ಪ್ರಚಾರವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಜಯಭೇರಿ ಬಾರಿಸಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹರ್ಷವರ್ಧನ್ ಅವರು ಸೋಲನ್ನು ಕಂಡಿದ್ದಾರೆ. ಹೀಗಾಗಿ ಸಾಕಷ್ಟು ವೈರುಧ್ಯಕ್ಕೆ ಕಾರಣ ಆಗಿತ್ತು. ನೇರವಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹಲವು ಬಾರಿ ಸಿದ್ದರಾಮಯ್ಯನವ್ರನ್ನ ವಾಗ್ದಾಳಿಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ರು, ಅವರ ವಿರುದ್ಧ ಹೇಳಿಕೆಗಳನ್ನು ನೀಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಈಗ ಸದ್ಯ ಸಿದ್ದರಾಮಯ್ಯ ಅವರ ಭೇಟಿ ನಿಜಕ್ಕೂ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ನಿಜಕ್ಕೂ ವರದಾನ ಆಗಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರೀನಿವಾಸ್ ಪ್ರಸಾದ್ ಒಂದು ವೇಳೆ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರೆ ಅದು ನಿಜಕ್ಕೂ ಪರಿಣಾಮಕಾರಿಯಾಗಿ ಪರಿಣಾಮವನ್ನು ಬೀರ್ಬೋದು. ಎಸ್, ಇವರಿಬ್ಬರ ಭೇಟಿ ಬಿಜೆಪಿಗೆ ಎಷ್ಟು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ? ಖಂಡಿತವಾಗ್ಲೂ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲೇ ಬಿಜೆಪಿ, ಕೇವಲ ಬಿಜೆಪಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲೇ ಸಾಕಷ್ಟು ತೀವ್ರ ಕುತೂಹಲನ ಮೂಡಿಸಿದ್ದು. ಇಬ್ಬರ ಭೇಟಿಯಿಂದಾಗಿ ಬಿಜೆಪಿಗೆ ಒಂದಷ್ಟು ಹಿನ್ನಡೆ ಆಗೋದಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಏನಾದರೂ ಬೆಂಬಲವನ್ನೇ ಸೂಚಿಸ್ತೀನಿ ಅಂತ ಹೇಳಿದ್ರೆ ನಿಜಕ್ಕೂ ಈ ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ನಿಜಕ್ಕೂ ಪೆಟ್ಟಾಗುತ್ತೆ. ಕಾರಣ ಈ ಬಾರಿಯ ಅಂದ್ರೆ ಹಾಲಿ ಸಂಸದರಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಸದ್ಯ ಬಿಜೆಪಿ ಪಕ್ಷದಲ್ಲೇ ಇದ್ದಾರೆ. ಹಾಗಾಗಿ ಬಿಜೆಪಿಯ ಸಂಸದರಾಗಿರುವಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸ್ತೀನಿ ಅಂತ ಏನಾದರೂ ಹೇಳಿಬಿಟ್ರೆ ನಿಜಕ್ಕೂ ಅದು ಬಿಜೆಪಿ ಅಭ್ಯರ್ಥಿಗೆ ಡ್ಯಾಮೇಜ್ ಆಗುತ್ತೆ. ಬಾಲರಾಜ್ ಅವರಿಗೆ ಸಾಕಷ್ಟು ಹಿನ್ನಡೆ ಆಗದ್ರಂತೂ ಶತಸಿದ್ಧ. ಅಷ್ಟರ ಮಟ್ಟಿಗೆ ಆದ್ರೆ ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರ ನಡುವೆ ವರ್ಚಸ್ಸಿದೆ, ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ವರ್ಚಸ್ಸಿದೆ. ಈ ಕಾರಣಕ್ಕಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಈ ಭೇಟಿ ಸಾಕಷ್ಟು ತೀವ್ರ ಕುತೂಹಲನ ಮೂಡಿಸಿರೋದು. ಈಗ ಮೈಸೂರು ಚಾಮರಾಜನಗರ ಹಿಡಿತಕ್ಕಾಗಿಯೇ ಈಗ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ರ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಇದರಲ್ಲಿ. ಖಂಡಿತವಾಗ್ಲೂ ಯಾಕಂದ್ರೆ ಕಳೆದ ಮೂರು ಬಾರಿ ಭೇಟಿ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯವರು ಕಳೆದ ಬಾರಿಯೇ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗ್ತಾರೆ ಅನ್ನೋ ಮಾತುಗಳಿರ್ತು. ಆದ್ರೆ ಅಂತಿಮವಾಗಿ ಅವರು ಕಳೆದ ಬಾರಿ ಅವರು ಭೇಟಿಯಾಗಿರಲಿಲ್ಲ. ಆದ್ರೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಮಾತುಕತೆ ನಡೆಸಿದ್ರು. ಇದರಲ್ಲದೆ ಅವರ ಅತ್ಯಾಪ್ತ ಗೆಳೆಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹಾಗೂ ಸುನಿಲ್ ಬೋಸ್ ಇಬ್ಬರೂ ಕೂಡ ಬಂದಿದ್ರು, ಅವರು ಕೂಡ ಮಾತುಕತೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ಸಿದ್ದರಾಮಯ್ಯ ಅವರ ಅನುಯಾಯಿಗಳು, ಅವರ ಗೆಳೆಯರೆಲ್ಲರೂ ಕೂಡ ವಿ ಶ್ರೀನಿವಾಸ ಪ್ರಸಾದ್ ಅವರನ್ನ ಭೇಟಿಯಾಗಿ ಅವರ ಬೆಂಬಲವನ್ನ ಕೇಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಈವರೆಗೆ ಭೇಟಿಯಾಗಿರಲಿಲ್ಲ. ಆದ್ರೆ ಇವತ್ತು ತೀವ್ರ ಕುತೂಹಲ ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆ ಮನೆಯಿಂದ ಬಂದವರೇ ಅವರ ಅತ್ಯಾಪ್ತ ಮತ್ತೊಬ್ಬ ಗೆಳೆಯ ಮಹಾದೇವ ಪ್ರಸಾದ್ ಅವರ ಮನೆಗೆ ತೆರಳಿದ್ರು. ಅಲ್ಲಿ ಶಾಸಕ ಗಣೇಶ್ ಪ್ರಸಾದ್ ಅವರ ಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ರು. ಅದಾದ ಬಳಿಕ ಏಕಾಏಕಿ ನಿರ್ಧಾರವನ್ನ ಮಾಡಿದ್ದಾರೆ, ಯಾರಿಗೂ ಕೂಡ ತಿಳಿಸದೆ ಏಕಾಏಕಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸದ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಸುದೀರ್ಘವಾಗಿ ಅರ್ಧ ತಾಸಿಗೂ ಅಧಿಕ ಸಮಯದಿಂದ ನಿರಂತರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದು ನಿಜಕ್ಕೂ ಮೇಜರ್ ಡೆವಲಪ್ಮೆಂಟ್. ಕಾರಣ ಇಬ್ಬರ ನಡುವೆ ಈಗ ಸಾಮೀಪ್ಯ ಏರ್ಪಟ್ಟರೆ, ಒಂದು ವೇಳೆ ಸಿದ್ದರಾಮಯ್ಯ ಹಾಗೂ ಶ್ರೀನಿವಾಸ್ ಪ್ರಸಾದ್ ಇಬ್ಬರು ಕೂಡ ಒಗ್ಗೂಡಿದ್ರೆ ಹಳೆಯ ಮೈಸೂರು ಭಾಗದಲ್ಲಿ ನಿಜಕ್ಕೂ ಪ್ರಬಲರಾಗ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ವರ್ಚಸ್ಸು ಅಧಿಕವಾಗಿರುವ ಕಾರಣದಿಂದಾಗಿ ಅವರ ಬೆಂಬಲವನ್ನು ಈಗ ನಾಳೆ ಮೋದಿ ಅವರು ಈಗ ಮೈಸೂರಿಗೆ ಬರ್ತಾ ಇದ್ದಾರೆ. ಈಗ ನೋಡಿದ್ರೆ ಸಿದ್ದರಾಮಯ್ಯನವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ, ಇದ ಹಿಂದೆ ಏನಾದರೂ ರಹಸ್ಯ ಇದೆಯಾ ಅಂತ?
ಖಂಡಿತವಾಗ್ಲೂ. ಕಾರಣ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಈ ಮೈಸೂರಿನಲ್ಲಿಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಬಿ ಎಸ್ ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ, ಬಿ ವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರುಗಳು ಭಾಗಿಯಾಗ್ತಾರೆ. ಇಂತಹ ಸಂದರ್ಭದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಉಪಸ್ಥಿತರಿರ್ತಾರಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗಿತ್ತು. ಆದರೆ ಅವರು ಅನಾರೋಗ್ಯದ ಸಮಸ್ಯೆಯನ್ನು ಹೇಳಿ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ನಿರ್ಧಾರಕ್ಕೆ ಮುಂದಾಗಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಒಂದು ವೇಳೆ ಅದಕ್ಕೂ ಮುನ್ನ ಇಂತಹದೊಂದು ಘಟನೆ ನಡೆದಿರೋದು ಈಗ ಸದ್ಯ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾಳಿನ ಕಾರ್ಯಕ್ರಮದನ್ನು ಒಂದು ವೇಳೆ ಸಿಎಂ ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ನಿಜಕ್ಕೂ ಅದು ದೊಡ್ಡ ಮೆಸೇಜ್ ತಲುಪುತ್ತೆ. ಆ ಮೆಸೇಜ್ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.